ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ತಾಲೂಕಾ ಸ್ವೀಪ್ ಸಮಿತಿ ಹಾಗೂ ತೆರ್ದಾಳ್ ಪುರಸಭೆ ಆಶ್ರಯದಲ್ಲಿ ತೆರ್ದಾ ಪಟ್ಟಣದ ಶಿಕ್ಷಕರು, ಪುರಸಭೆ ಸಿಬ್ಬಂದಿ, ಪೌರ ಕಾರ್ಮಿಕರು ವಿವಿಧೆಡೆ ಬೈಸಿಕಲ್ ಜಾಥಾ ನಡೆಸುವುದರ ಮೂಲಕ ಸಾರ್ವಜನಿಕರಿಗೆ ಮತದಾನ ಜಾಗೃತಿಯನ್ನು ಮೂಡಿಸಿದರು. ತೆರ್ದಾ ಪಟ್ಟಣದ ಬಸ್ ನಿಲ್ದಾಣ ಬಳಿ ಇರುವ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಸೇರಿದ ಬೈಸಿಕಲ್ ಸವಾರರನ್ನು ಗೌರಿ ಮಲಾಪುರ್ ಸ್ವಾಗತಿಸಿದರು. ಶಿಕ್ಷಣ ಸಂಯೋಜಕ ಬಿಎಂ ಹಳೆಮನಿ, ಸಿಆರ್ಪಿಗಳಾದ ಅನಂತರಾಜು ಮುದೋಳ್, ಮಹೇಶ್ ಸುರ್ಗಾಮಿ ಕಾರ್ಯಕ್ರಮ ಕುರಿತು ಮಾತನಾಡಿದರು. ಪುರಸಭೆ ಮುಖ್ಯಾಧಿಕಾರಿ ಎಂ ಡಿ ಮುಲ್ಲಾ ಸೈಕಲ್ ಜಾಥಾಕ್ಕೆ ಚಾಲನೆ ನೀಡಿದರು. ಕಲ್ಲಟಿಗಲ್ಲಿಯ ಗಂಗಾಧರ ಮಠದ ಮೂಲಕ ಎಸ್ ಬಿ ಐರ್ಥ, ಪ್ರಭು ಮಹಾದ್ವಾರ, ವಿಠ್ಠಲ ಮಂದಿರ, ಪ್ರಭು ದೇವಸ್ಥಾನ, ರೇಣುಕಾ ಮಂದಿರ ಪುರಸಭೆ ಮೂಲಕ ವಿವಿಧ ಪ್ರಮುಖ ಬೀದಿಗಳಲ್ಲಿ ಜಾಥಾ ಸಾಗಿತು. ಈ ಸಂದರ್ಭದಲ್ಲಿ ಶಿಕ್ಷಕ ಬಿ ಟಿ ಪತ್ತರ್ ಪ್ರತಿಜ್ಞಾವಿಧಿ ಬೋಧಿಸಿದರು. ವಿವಿಧ ಇಲಾಖೆಗಳ ಮುಖ್ಯಸ್ಥರು, ಸಿಬ್ಬಂದಿ, ಪುರಸಭೆ ಕಾರ್ಯಾಲಯದ ಸಿಬ್ಬಂದಿ, ಪೌರ ಕಾರ್ಮಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಮತ್ತು ಧರ್ಮ ಜನಾಂಗ ಜಾತಿ ಮತ ಭಾಷೆ ಅಥವಾ ಯಾವುದೇ ಪ್ರೇರಣೆಗಳ ದಾಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ. ಬೋಲೋ ಭಾರತ್ ಮಾತಾ ಕೀ ಜೈ. ಬೋಲೋ ಭಾರತ್ ಮಾತಾ ಕೀ ಜೈ.